य क्षित्याम् अत्यल्पभृत्येष्वपि कुजनकृत औद्धत्यभूत्याजकाय कर्त्रे धर्त्रे अथ हर्त्रे हयमुखहरये अमुत्रपात्रे नमस्ते तस्मै कस्मैचिद् अस्मन्मनसि द्रुतकथा विस्मृतौ स्मारकाय वेदान्ततर्कादिविभग्धबुद्धिं विद्याप्रसारे अर्पितजीवितं मुदा कृष्णप्रियं धीरमदीनभाषणं नमामि उदारम् ವಿಬುಧೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ತಲವಿದುಬಾಳ್ ದುದಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದುಬಾಳ್ ದುದಕೆ ವರಗಾಯತ್ರಿ ನಾಮಕ ಹರಿಗೆ ಈರೆರಡು ಅಂಗ್ರಿಗಳ ವಿವರವ ತಿಳಿದು ತರುವಾಯದಿ ಷಡ್ವಿಧ ರೂಪವ ಸಾದರದಲ್ಲಿ ಧೇನಿಸಿ ನಿರುತ ಜಪಿಸುವುದೇ ತಲವಿದುಬಾಳ್ ದುದಕೆ ಓಂ ತತ್ಸವಿತು ಹೃದಯಾಯ ನಮಃ వరేణ్యం శిరసే స్వాహ భర్గ దిఖాయట్ అంత భర్గ దేవస్య భర్గ భగవంతన రూపేందే ద భర్గ దేవస్య అందర దేవత సమూహకే ಅದನ್ನು ಒಟ್ಟಿಗೆ ಹೇಳಿದರು ಸಂಸ್ಕೃತ ಪ್ರಕಾರ ಅದನ್ನು ಏಕವಚನ ಅಂತ ಕರೀತಾರೆ ದೇವಸ್ಯ ಎನ್ನುವುದು ಏಕವಚನ ಗೊತ್ತು ಏಕವಚನ ಅಂದರೆ ಏನು ಅಂತ ಗೊತ್ತಾಯಿತು ದ್ವಿವಚನ ಅಂದರೆ ಗೊತ್ತು ಬಹುವಚನ ಅಂದರೆ ಗೊತ್ತು ಇಲ್ಲಿ ಏಕವಚನದಲ್ಲಿ ಕರೆದರು ಅಂದ್ರೆ ಏನರ್ಥ ಅಷ್ಟೂ ದೇವತೆಗಳು ಐಕಮತ್ಯ ಉಳ್ಳವರು ಐಕಮತ್ಯ ಒಂದೇ ಮತಿ ಅಂದರೆ ಅಷ್ಟೂ ಜನಕ್ಕೂ ಒಂದೇ ಅಭಿಪ್ರಾಯ ದೇವರ ವಿಷಯದಲ್ಲಿ ಆಗಲಿ ಜಗತ್ತಿನ ವಿಷಯದಲ್ಲಿ ಆಗಲಿ ತಾರತಮ್ಯ ವಿಷಯದಲ್ಲಿ ಆಗಲಿ ಪಂಚಭೇದ ಎಲ್ಲ ವಿಷಯದಲ್ಲಿಯೂ ಕೂಡ ದೈತ್ಯರನ್ನು ದ್ವೇಷಿಸುವ ವಿಷಯದಲ್ಲಿ ಆಗಲಿ ನವವಿಧ ದ್ವೇಷ ಯಾವುದು ಅಂತ ಕೇಳಿದರೆ ನವವಿಧ ಭಕ್ತಿ ಯಾವುದು ಅಂತ ಕೇಳಿದರೆ ಎಲ್ಲ ದೇವತೆಗಳು ಒಂದೇ ರೀತಿ ಹೇಳ್ತಾರೆ ಒಂದೇ ಅಭಿಪ್ರಾಯವುಳ್ಳವರಾಗಿ ಹೇಳ್ತಾರೆ ಆದ್ದರಿಂದ ಅಷ್ಟೂ ದೇವತೆಗಳನ್ನು ಏಕವಚನದಿಂದ ಕರೆದಿದ್ದಾರೆ ದೇವಸ್ಯ ನಾವೀಗ ಇಷ್ಟಕ್ಕೆ ಮಾತ್ರ ನೋಡೋದರ್ಥ ಬರ್ಗ ದೇವಸ ಅಂತ ಅಷ್ಟಕ್ಕೆ ಮಾತ್ರ ನೋಡುದು ಇಡೀ ಗಾಯತ್ರಿ ಅರ್ಥ ನೋಡಿದ ಇಡೀ ಗಾಯತ್ರಿ ಅರ್ಥ ನೋಡುವಾಗ ದೇವಸ್ಥಾನದಕ್ಕೆ ಬೇರೆ ಅರ್ಥ ಬರುತ್ತೆ ಸದ್ಯಕ್ಕೀಗ ದೇವಸ್ಯ ದೇವಸ್ಥಾಯ ವಶ್ ಏನು ದೇವಸ್ಯ ದೇವತಾ ಸಮೂಹಕ್ಕೆ ಪರ್ ಅಂತ ಈ ರೂಪ ಎಂತದ್ದು ಶಿಖಾಯೈ ವಶಟ್ ಅಂತ ಅಲ್ವ ಶಿಖ ಅದು ಎಂತಹ ಜ್ಞಾನ ವಷಟ್ ಎನ್ನುವ ಜ್ಞಾನ ಆ ಜ್ಞಾನ ದೇವತೆಗಳಿಗೆ ರಕ್ತಗತ ಆಗಿದೆ ಈಗ ನಾನು ಪುನಃ ಆವೃತ್ತಿ ಮಾಡಿದ್ರು ಸ್ವಲ್ಪ ಕಷ್ಟ ಅಂತ ತೋರೀತು ಗುಣಗಳಿಂದ ಅಭಿನ್ನ ದೇವರು ಅಂತ ಈ ಜ್ಞಾನ ಅವರಿಗೆ ರಕ್ತಗತ ಆಗಿದೆ ದೇವತೆಗಳಿಗೆ ಕನಸಿನಲ್ಲಿಯೂ ಕೂಡ ದೇವರಿಕ್ಕಿಂತ ಗುಣಗಳು ಬೇರೆ ಹ್ಮ್ ಚಿಂತನೆ ಇಲ್ಲ ದೇವರು ಅಂತಂದ್ರೆ ಗುಣಗಳ ಮುದ್ದೆ ಅಂತಲೇ ಕನಸಿನಲ್ಲಿಯೂ ಚಿಂತನೆ ಮಾಡುವರು ಆದ್ದರಿಂದ ಭಗವಂತ ಏನ್ ಮಾಡಿದ ಅವರಿಗೆ ಭರ್ಗನಾಗಿ ಬಂದ ಬರ್ಗ ನಾಗಿ ಬಂದ ಅಂದರೆ ಸರಿಯಾದ ಉಪಾಸನೆ ಮಾಡಿದರೆ ಏನು ಫಲ ಉಂಟು ಎನ್ನುವುದಕ್ಕೆ ಗಾಯತ್ರಿಯ ಇದೊಂದು ತುಂಡು ಸಾಕ್ಷಿ ಬರ್ ಅಂತಂದ್ರೆ ಭರಣ ತುಂಬಿಸ್ತಾನೆ ಅಂತೆ ಅವರನ್ನು ದೇವತೆಗಳನ್ನು ಹೊಟ್ಟೆ ಬೇಕಾದರೆ ಹೊಟ್ಟೆ ತುಂಬಿಸ್ತಾನೆ ತಲೆ ಬೇಕಾದ್ರೆ ತಲೆ ತುಂಬಿಸ್ತಾನೆ ಭುಜ ಬೇಕಾದ್ರೆ ಭುಜಕ್ಕೆ ಸ ಶಕ್ತಿಯನ್ನು ಕೊಟ್ಟು ತುಂಬಿಸ್ತಾನೆ ಇನ್ನು ಜನಗಳ ಕೊರತೆ ಇದ್ರೆ ಆ ಜನಗಳಿಂದ ತುಂಬಿಸ್ತಾನೆ ಎಲ್ಲ ರೀತಿ ಆದ್ರಿಂದ ಬರ್ ಅಂತ ಇಷ್ಟೇ ಅಂದ್ರು ಹರಣ ತುಂಬಿಸುವವನು ಮತ್ತೆ ಗಮನ ತುಂಬಿಸ್ತಾನೆ ಅವರನಿಗೆ ಆಮೇಲೆ ಗಮನ ಗ ಸಾಮಾನ್ಯವಾಗಿ ಹೊಟ್ಟೆ ತುಂಬ ಆಯಿತು ಅಂತಂದ್ರೆ ನಮಗೆ ಆಚೆ ಈಚೆ ಹೋಗಲಿಕ್ಕೆ ಆಗುದಿಲ್ಲ ಕಷ್ಟ ಆಗುತ್ತಲ್ಲ ಇದು ಹಾಗಲ್ಲ ಹೊಟ್ಟೆ ತುಂಬ ಊಟ ಕೈ ತುಂಬ ದಕ್ಷಿಣೆ ಬಾಯಿ ತುಂಬ ಮಾತು ಅಂತ ನಮ್ಮಲ್ಲಿ ಒಂದು ಮಾತು ನಮ್ಮ ಒಂದು ಹಾದಿ ಒಂದು ಚಾಲ್ತಿಯಲ್ಲೇ ಬಂದಿದೆ ಏನಂತ ಹೊಟ್ಟೆ ತುಂಬ ಊಟ ಮಾಡಬೇಕು ಬಾಯಿ ತುಂಬ ಮಾತಾಡಬೇಕು ಅಂತ ಹೇಳಿ ಹೇಳು ಅಂತ ಈಗ ಹೇಗೆ ಬಿಡಬಡ ಬಿಡ ಅಂತಲ್ಲ ಸ್ಪಷ್ಟವಾಗಿ ಒಳ್ಳೆಯ ವಿಷಯಗಳನ್ನು ತುಂಬ ಹೇಳ್ತಾ ಇರಬೇಕು ಅಂತ ಈ ಧಾಟಿಯಲ್ಲಿ ಬಂದಿದೆ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಹೊಟ್ಟೆಗೆ ಹಾಕ್ತಾನೆ ಅದೇ ರೀತಿಯಲ್ಲಿ ಆ ದೇವತೆಗಳಿಂದ ಚಟುವಟಿಕೆಗಳನ್ನು ತಗೊಳ್ತಾನೆ ತನ್ನ ಕೆಲಸವನ್ನು ತಕೊಳ್ತಾನೆ ದೇವರು ಅದಕ್ಕೆ ದೇವರನ್ನು ಭರ್ಗ ಭರ್ಗಹ ಭರ್ಗಹ ಅಂತ ಹಿರಿಯರು ಕೂಡ ಚೆನ್ನಾಗಿ ಉಪಾಸನೆ ಮಾಡಿಕೊಂಡು ಬಂದರು ಏನು ಕೊಡ್ತಾನೆ ತಿನ್ನಲಿಕ್ಕೆ ಬೇಕಾದಷ್ಟು ಕೊಡ್ತಾನೆ ಕೈ ತುಂಬಾ ಸಂಬಳ ಕೊಡ್ತಾನೆ ಅದೇ ರೀತಿಯಲ್ಲಿ ಅವರಿಂದ ಕೆಲಸವನ್ನು ಕೂಡ ಗಾ ಅಂದರೆ ಗ ಅಂದ್ರೆ ಗಮನ ಗಮನ ಅಂದರೆ ಚಟುವಟಿಕೆ ಚಟುವಟಿಕೆ ಅಂತಂದ್ರೆ ನಮಗೆ ಬೇಕಾಗಿರತಕ್ಕಂಥ ಕೆಲಸಗಳು ಆ ಕೆಲಸಗಳನ್ನು ಇವನು ತೆಗೆದುಕೊಳ್ತಾನೆ ಯಾರಿಗೆ ಯಾರಿಂದ ದೇವತೆಗಳಿಂದ ಅದರಿಂದ ದೇವತಾ ಸಮೂಹಕ್ಕೆ ಇವ ಭರ್ಗ ಯಾಕೆ ಯಾಕೆ ಅಂತಂದ್ರೆ ಇವರ ಉಪಾಸನೆಯ ಕ್ರಮ ಅಂತ ಹೇಳಿ ಉಪಾಸನೆಯ ಕ್ರಮ ಉಂಟವರಲ್ಲಿ ಅಂತೂ ಈ ರೀತಿಯಲ್ಲಿ ಹಾಗಾದ್ರೆ ಹೊಸ ದೇವತಾ ಸಮೂಹಕ್ಕೆ ಐಕಮತ್ಯದಲ್ಲಿ ಇರತಕ್ಕಂತಹ ದೇವತಾ ಗುಂಪಿಗೆ ಹೊಟ್ಟೆ ತುಂಬ ಕೈ ತುಂಬ ಬಾಯಿ ತುಂಬ ಮನಸ್ತುಂಬ ಭುಜ ತುಂಬ ಮನೆ ತುಂಬ ಬೇಕಾದ್ದನ್ನೇ ಕೊಟ್ಟು ಒಳ್ಳೆದನ್ನೇ ಕೊಟ್ಟು ಅವರಿಂದ ಗಮನ ಗಮನ ಅಂತಂದ್ರೆ ಆಚೆಚೆ ಹೋಗುವಿಕೆ ಅಂದರೆ ತನಗೆ ಬೇಕಾಗಿರತಕ್ಕಂಥ ಕೆಲ ತನ್ನ ಸೇವೆ ಎಂತರ್ಥ ಅವರಿಗೆ ಕೊಡ್ತಾನೆ ಅವರಿಂದ ಸೇವೆ ತಗೊಳ್ತಾನೆ ಭಗವಂತ ಇದು ಭಗವಂತನದೊಂದು ರೂಪ ಇದು ಯಾವುದರಿಂದ ಬಂದದ್ದು ವಶಟ್ ಎನ್ನುವ ಉಪಾಸನೆಯಿಂದ ಬಂದದ್ದು ಸರಿ ಆ ವಶಟ್ ಎನ್ನುವಲ್ಲಿ ನಾವೀಗ ಸಮಗ್ರಸ್ಯ ಐಶ್ವರ್ಯಸ್ಯ ನೋಡಿಯಾಯಿತು ಸಮಗ್ರಸ್ಯ ವೀರ್ಯಸ್ಯ ಎನ್ನುವುದನ್ನು ಕೂಡ ನೋಡಿಯಾಯಿತು ಇನ್ನು ಸಹ ಅಲ್ಲಿ ಸಮಗ್ರಸ್ಯ ಐಶ್ವರ್ಯಸ್ಯ ಅಂತಂದಾಗ ನಾವು ನೋಡಿದಾಗ ಏನು ಈಶ್ವರತ್ವ ಅಂದ್ರೆ ಒಡೆತನ ಅದು ಐಶ್ವರ್ಯಸ್ಯ ಅಂತಂದಾಗ ನಮ್ಮ ತಲೆಗೆ ಬರುವುದೇ ಬೇರೆ ಐಶ್ವರ್ಯ ಅಂತಂದರೆ ಏನು ಒಂದಷ್ಟು ಒಡೆವೆಗಳು ಒಂದಷ್ಟು ಬ ಬೆಲೆ ಬಾಳುವ ಬಟ್ಟೆಗಳು ಆಮೇಲೆ ಒಂದಷ್ಟು ದುಡ್ಡು ಇದಾಗಿತ್ತು ಅಂತಂದರೆ ನಾವು ಕೂಡಲೇ ಐಶ್ವರ್ಯ ತುಂಬ ಉಂಟು ಅಂತೇವೆ ಹಿರಿಯರಂದರು ಆಚಾರ್ಯ ಮದ್ದುರಂದರು ಅದನ್ನು ಮಾತ್ರ ಐಶ್ವರ್ಯ ಅಂತ ಕರೆಯುವುದಲ್ಲ ಅಂತಂದರು ಮತ್ತು ಅನನ್ಯೋಪಿ ಅನ್ಯ ಶಬ್ದೇನ ತಥ ಏಕ ಬಹುರೂಪವಾನ್ ತಥ ಏಕ ಬಹುರೂಪವಾನ್ ರೂಪವಾನ್ ಪ್ರೋಚ್ಯತೆ ಭಗವಾನ್ ವಿಷ್ಣು ಐಶ್ವರ್ಯಾತ್ ಪುರುಷೋತ್ತಮ ಅಂದ್ರು ಇದು ಒಂದು ಈಶ್ವರತ್ವಕ್ಕೆ ಐಶ್ವರ್ಯಕ್ಕೆ ಇದು ಒಂದು ದ್ಯೋತಕ ಹೀಗಿದ್ದವರನ್ನು ಕೂಡ ಈಶ್ವರರು ಅಂತ ಕರಿಬೋದು ಉಳ್ಳವರು ಅಂತ ಕರಿಬೋದು ಏನು ಅಂತ ಅನನ್ಯೋಪಿ ಅನ್ಯ ಶಬ್ದೇನ ರಾಮಕೃಷ್ಣಾದಿ ರೂಪಗಳು ಉಂಟು ಗೊತ್ತು ನಮಗೆ ಇದೆಲ್ಲ ಭಗವಂತನಿಂದ ಅನನ್ಯ ಅಲ್ವಾ ದೇವರಿಗಿಂತ ಬೇರೆಯಾ ಸುಧಾರಾಮ್ ತಿಳ್ಕೊಳ್ಬಾರದು ನಾರಾಯಣ ಬೇರೆ ರಾಮಕೃಷ್ಣಾದಿಗಳು ಬೇರೆ ಅಂತ ಸುತರಾಮ್ ತಿಳ್ಕೊಳ್ಬಾರದು ಹಾಗೆ ತಿಳ್ಕೊಂಡರೆ ಅಂದರೆ ಅವರಲ್ಲಿ ಭೇದ ಚಿಂತನೆ ಮಾಡಿದರೆ ಮೊನ್ನೆನೇ ಹೇಳಿದ್ದೆ ನಾನು ಬೆಟ್ಟದ ಮೇಲಿದ್ದ ಅಕಸ್ಮಾತ್ ಕಾಲು ಜಾರಿದರೆ ಹೇಗೆ ಉರುಳಿ ಬೀಳ್ತಾನೋ ಹಿಮಾಲಯದ ಬೆಟ್ಟದಲ್ಲಿದ್ದವೋ ಅಷ್ಟೇ ವೇಗದಲ್ಲಿ ನಾವು ಇನ್ನೂ ಕೆಳಗೆ ಉರುಳಿ ಬೀಳ್ತೇವೆ ಅಂತ ಹಿರಿಯರು ಹೇಳಿರ್ತಕ್ಕಂಥ ಒಂದು ಅಧಪತನ ಏನು ಅಂದಂತಮಸ್ಸೆ ತಮಸ್ಸು ನಾಳೆ ಅಲ್ವಾ ಅಂತ ನಾವು ನೋಡ್ತೇವೆ ಇಲ್ಲೇ ಈ ಸಂಸಾರದಲ್ಲಿ ಆಯಿತು ಇವತ್ತಿನಿಂದಲೇ ನಮಗೆ ಅಧಪ್ಪತನ ಆರಂಭ ಆಯಿತು ನಾವು ಇದರ ಶಬ್ದ ನಮ್ಮ ಪ್ರಯೋಗ ಇವರಿಗೆ ಭಾರಿ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತೆ ಅಧಪ್ಪತನವೇ ಆಗ್ತಾ ಉಂಟು ಅಂತ ಅದು ಇದರ ಯಾವುದು ರಾಮ ಕೃಷ್ಣಾದಿಗಳು ಬೇರೆ ಅಂದರೆ ಅದಕ್ಕೆ ಸರಿಯಾಗಿ ಒಂದೊಂದು ಮಾತು ಇರುತ್ತೆ ನಮ್ಮ ಮೋಹಕವಾದ ಮಾತು ಇರುತ್ತೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೀಗೊಂದೇನೋ ಮಾತು ಕೃಷ್ಣನು ಪೂರ್ಣಾವತಾರ ಅಂತ ಹೀಗೇನೇನು ಒಂದೊಂದು ಮಾತು ಆ ಮಾತನಷ್ಟನ್ನೇ ಹಿಡ್ಕೊಂಡು ಕೃಷ್ಣನು ಒಬ್ಬ ಭಗವಂತ ಬೇರೆಯವರೆಲ್ಲ ದೇವರ ಅವತಾರ ಅಲ್ಲ ಅಂತ ಈ ರೀತಿಯಲ್ಲಿ ಕೆಲವರು ತಿಳ್ಕೊಳ್ಳುವುದುಂಟು ಇನ್ನು ಅವತಾರ ಅಂತ ತಿಳ್ಕೊಂಡ್ರೂ ಕೂಡ ನಾರಾಯಣ ಬೇರೆ ಇವರು ಬೇರೆ ಅಂತ ಹೀಗೆಲ್ಲ ತಿಳ್ಕೊಳ್ಳುವುದುಂಟು ಅದಕ್ಕಂತಾರೆ ಅನನ್ಯೋಪಿ ಅನ್ಯ ಶಬ್ದೇನ ಆದರೂ ಕೂಡ ನಾವೀಗ ಲೋಕದಲ್ಲಿ ಹೇಳುವಾಗ ನಮ್ಮ ವ್ಯವಹಾರದ ಕ್ರಮ ಹೇಗಿರುತ್ತೆ ಅಂತಂದುಬಿಟ್ರೆ ಸೀತಾಪತಿ ರಾಮಚಂದ್ರ ಅಂತಲೇ ಹೇಳ್ತೇವೆ ವಿನಃ ಕನಸಿನಲ್ಲಿಯೂ ಕೂಡ ಸೀತಾಪತಿ ಗೋಪಾಲಕೃಷ್ಣ ಅಂತ ಅಲ್ಲ ಗೋಪಾಲ ರಾಮ ಅಂತಲೂ ಗೋಪಾಲ ರಾಮ ಅಂತ ಅನ್ನೋ ಅಲ್ಲ ಗೋಪಾಲ ಕೃಷ್ಣ ಕಂಸಧ್ವಂಸಿ ಪರಶುರಾಮ ಅಂತ ಹೇಳುವುದೇ ಇಲ್ಲ ಯದ್ಯಪಿ ಪರಶುರಾಮನಿಗೂ ಕೃಷ್ಣನಿಗೂ ಎಳ್ಳಿನಷ್ಟು ಮುಳ್ಳಿನ ಕೊನೆಯ ತುದಿಯಷ್ಟೂ ಕೂಡ ವ್ಯತ್ಯಾಸ ಇಲ್ಲ ಭೇದ ಇಲ್ಲ ಭೇದ ಚಿಂತನೆ ಮಾಡಬಾರದು ಅಲ್ವೋ ಆದರೂ ಕೂಡ ನಮ್ಮ ವ್ಯವಹಾರ ನೋಡಿ ಹೇಗುಂಟು ಪರಶುರಾಮ ಆ ಅದು ರೇಣುಕೆಯಲ್ಲಿ ಬಂದವ ಅದು ಜಾಮದಗ್ನಿಯವ ಅಂದ ತಪಸಿಗೆ ಅಂತ ಅಲ್ಲಿ ಹೋದವ ರಾಮಚಂದ್ರವ ಸೀತಾಪತಿ ಅವ ದಶರಥನ ಮಗ ಕೃಷ್ಣ ವಸುದೇವ ದೇವಕಿಯರ ಮಗ ಅಂತ ಹೀಗೆ ನಮ್ಮಲ್ಲಿ ಯದ್ಯಪಿ ಅನನ್ಯರಲ್ವ ಯದ್ಯಪಿ ಅವರು ಒಂದೇ ಅಲ್ವಾ ಒಂದೇ ಆದರೂ ಅನ್ಯ ಎನ್ನತಕ್ಕಂಥ ವ್ಯವಹಾರಕ್ಕೆ ಭಾಜನನಾಗಿದ್ದಾನಲ್ಲ ನಮ್ಮ ಈ ವ್ಯವಹಾರದಲ್ಲಿ ಇದೇ ಅವನ ತಾಕತ್ತು ಅಂತಾರೆ ಈಗ ಇದನ್ನೇ ನಾವು ನಮ್ಮ ಲೋಕದಲ್ಲಿಯೂ ಕೂಡ ಅಂದರೆ ಆವಾಗ ಅದೇ ಅವನನ್ನು ಈಶ್ವರ ಅಂತ ಕರೀತಾರೆ ಅವ ಏನಪ್ಪ ಅವನು ಐಶ್ವರ್ಯ ಅಂತ ಹೇಳಿಕೊಂಡು ತಕ್ಕ ತಕ್ಷಣದಲ್ಲಿ ಅವನಲ್ಲಿ ಗೌರವ ನಮಗೆ ಬಂದಾಯಿತು ಯಾಕೆ ಗೌರವ ಕೊಡ್ತೀನಿ ಅವ್ರು ಭಾರಿ ಈಶ್ವರ ಅವ್ರು ಭಾರಿ ಐಶ್ವರ್ಯ ಇದೆ ಏನು ಅಂತ ತಾನು ಅಭಿನ್ನನಾದರೂ ಕೂಡ ಭಿನ್ನತ್ವೇನ ವ್ಯವಹಾರಕ್ಕೆ ಯೋಗ್ಯನಾಗಿದ್ದಾನೆ ಆ ರೀತಿಯಲ್ಲಿ ಅಂತ ನಾವು ಲೋಕದಲ್ಲಿಯೇ ನೋಡೋಣ ಬೇಕಿದ್ರೆ ನಮ್ಮದೇ ಒಂದು ಐದಾರು ಮಕ್ಕಳು ಹಿಂದಿನ ಕಾಲದಲ್ಲಿ ಏಳೆಂಟು ಮಕ್ಕಳನ್ನು ಹಡಿಯುತ್ತಿದ್ದರಲ್ಲ ನಮ್ಮ ಲಗ್ನಾಗಿ ಬರುವಾಗ ನಾವು ಆಶೀರ್ವಾದ ಮಾಡುವುದೇ ಅಷ್ಟಪುತ್ರ ಭವತ್ವಂಚ ಸುಭಗಾಚ ಪತಿವ್ರತ ಅಂತಲೇ ನಾವು ಆಶೀರ್ವಾದ ಮಾಡೋದು ಎಂಟು ಹಡಿ ಅಂತಲೇ ನಾವು ಆಶೀರ್ವಾದ ಮಾಡುವುದು ಆ ಎಂಟು ಮಕ್ಕಳಲ್ಲಿ ಎಲ್ಲ ನಮ್ಮದೇ ಕುಟುಂಬ ತಾನೆ ನಮ್ಮದೇ ಮಕ್ಕಳು ತಾನೆ ಆದರೆ ಏ ಒಬ್ಬ ಮಗ ಮಾತ್ರ ಏನು ಏನೋ ಜನ್ಮಾಂತರದ ಸುಕೃತದ ಫಲದಿಂದಲೂ ಏನೋ ಯಾವಾಗಲೂ ದೇವರು ಅದು ಇದು ಅಂತ ಇಟ್ಟುಕೊಂಡು ಅದರ ಬಗ್ಗೆ ಏನು ಚಿಂತನೆ ಮಾಡಿಕೊಂಡು ಒಳ್ಳೆಯ ಶಾಸ್ತ್ರ ಅಧ್ಯಯನ ಮಾಡಿ ಬೇರೆಯವರೆಲ್ಲ ಲೌಕಿಕ ಓದಿದ್ದಾರೆ ಏನೋ ಸ್ವಲ್ಪ ಸ್ವಲ್ಪ ದೇವರ ಬಗ್ಗೆ ಏನು ತಿಳ್ಕೊಂಡಿದ್ದಾರೋ ಏನೋ ಒಬ್ಬ ಮಾತ್ರ ಏಕಾದಶಿ ಚಾತುರ್ಮಾಸ್ಯ ಅದು ಇದು ಅಂತೆಲ್ಲ ಇಟ್ಟುಕೊಂಡು ದೊಡ್ಡ ಸುಧಾ ಪಂಡಿತನಾಗಿ ಒಳ್ಳೆಯ ಉಪನ್ಯಾಸ ಇದೆಲ್ಲ ಮಾಡಿಕೊಂಡಿದ್ದರೆ ನಾವು ಏನು ಮಾಡುತ್ತೇವೆ ಅವು ನನಗೆ ಒಂದು ಮನೇಲಿ ಒಂದು ಪ್ರತ್ಯೇಕ ಸ್ಥಾನ ಯದ್ಯಪಿ ಅನನ್ಯ ನಮ್ಮ ಗುಂಪಲ್ಲೇ ಸೇರಿದವ ಇವರು ಅಂತಾದರೆ ಅಥವಾ ಇವರು ಭಟ್ರು ಅಂತಾದರೆ ಅವನು ಕೂಡ ಭಟ್ರೆ ಅವರು ಕೂಡ ಭಟ್ರೆ ಆದರೆ ಮಾತ್ರ ನಾವು ಅದರಿಂದ ಅನನ್ಯ ನಮ್ಮ ಗುಂಪಲ್ಲೇ ಸೇರಿದವರು ನಾಳೆ ದಿವಸ ನಮ್ಮಲ್ಲಿ ಏನಾದರೂ ಒಂದು ಪುರುಡೋ ಜಾತಾ ಶೌಚ ಮೃತ ಶೌಚ ಏನಾದರೂ ಬಂತು ಅಂತಂದರೆ ಅದಕ್ಕೆ ಅವರು ಕೂಡ ಭಾಗಿ ಅವರು ಕೂಡ ಅತೌಚ ಮೃತ ಶೌಚದಲ್ಲಿ ಅವರು ಕೂಡಬೇಕು ಎಲ್ಲಿಯಾದರೂ ನಮ್ಮ ಪೂರ್ವಿಕರು ಹೇಳಿರ್ತಕ್ಕಂಥ ಹರಕೆ ಆ ಹರಕೆಯನ್ನು ನಾವು ಒಪ್ಪಿಸುವ ನೈವೇದ್ಯ ಎಲ್ಲಿದೊಂದು ಒಂದು ದೇವಸ್ಥಾನಕ್ಕೆ ನೈವೇದ್ಯ ಕೊಡತಕ್ಕಂಥ ಸಂದರ್ಭ ಬಂದಾಗ ಯಾಕೆ ನೈವೇದ್ಯ ಕೊಡ್ತೇವೆ ಏನೋ ಗ್ರಹಚಾರ ಕಿಂ ಮುಟ್ಟಿದೆಲ್ಲ ಮಣ್ಣಾಗ್ತಾ ಉಂಟು ಅಂತ ಪ್ರಶ್ನೆ ಕೇಳಿ ಜಾತಕ ತೋರಿಸಿದಾಗ ನಿಮ್ಮ ನಿಮ್ಮ ಮನೆ ದೇವರನ್ನು ಮರೆತಿದ್ದೀರಾ ಅಲ್ಲಿ ನೀವು ನೈವೇದ್ಯ ಕೊಡಬೇಕು ಅಂತ ಅವರು ಹೇಳುವಾಗ ನಾವೆಲ್ಲ ಒಂದು ದಿವಸ ನಿಶ್ಚಯ ಮಾಡಿ ಎಲ್ಲೋ ದೂರದಲ್ಲಿರತಕ್ಕಂಥ ನಮ್ಮ ಮನೆಯ ದೇವರಿಗೆ ನೈವೇದ್ಯ ಕೊಡಲಿಕ್ಕೆ ಹೋದಾಗ ಬರ್ತಾರೆ ಅವರು ಕೂಡ ನಮ್ಮ ಜೊತೆಗೆ ಅವರನ್ನು ಕರ್ಕೊಂಡು ಹೋಗ್ತೇವೆ ನಾವು ಆದ್ರಿಂದ ಒಂದ್ ರೀತಿಯಲ್ಲಿ ಅವರು ಅನನ್ಯರು ಆದರೂ ಅನ್ಯರು ಪ್ರತ್ಯೇಕವಾಗಿ ಗುರುತಿಸ್ತೇವೆ ಅಲ್ವೋ ಅವನ ಅಪ್ಪನನ್ನು ಗುರುತಿಸುವಾಗ ಅಪ್ಪನ ಪರಿಚಯ ಹೇಳುವಾಗ ಇವರು ಯಾರು ಗೊತ್ತಾಯ್ತಾ ಆ ವಿದ್ವಾಂಸರ ಅಪ್ಪ ಅಂತ ಹೀಗೆ ಆ ವಿದ್ವಾಂಸರನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಯದ್ಯಪಿ ಅನನ್ಯರು ಅವರನ್ನು ಕೇಂದ್ರವಾಗಿಟ್ಟುಕೊಂಡು ಬಾಕಿ ಇದ್ದೆಲ್ಲರದ್ದು ಪರಿಚಯ ಮಾಡಿಸ್ತೇವಲ್ಲ ಹಾಗಾದರೆ ಅನನ್ಯರಾದರೂ ಕೂಡ ನಮ್ಮ ಕುಟುಂಬದಲ್ಲೇ ಸೇರಿದವರಾದರೂ ಕೂಡ ನಮ್ಮ ಗುಂಪಿಗೆ ಸೇರಿದವರಾದರೂ ಕೂಡ ಅವರು ಹೇಗಿರ್ತಾರೆ ಅನ್ಯರಾಗಿ ಪ್ರತ್ಯೇಕವಾಗಿ ಇರ್ತಾರಲ್ಲ ಆವಾಗ ನಮಗೆ ಒಂದು ಗೌರವ ಬುದ್ಧಿ ಬರ್ತದಲ್ವೋ ಅವರಲ್ಲಿ ಅದು ಇವನಿಗೆ ಅಪ್ಪನಿಗೆ ಅದೊಂದು ಐಶ್ವರ್ಯ ಅಲ್ವೋ ಅದನ್ನೇ ಅಂತ ಇದ್ದಾರೆ ಏನ್ರಿ ನಿಮ್ಮ ಮಗ ಏನು ಅಧ್ಯಯನ ಮಾಡಿದರೆ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅಂತ ಅನ್ನುವಾಗ ಅದೇ ಒಂದು ಇವನಿಗೆ ಈಶ್ವರತ್ವ ಅದೇ ಒಂದು ಅಪ್ಪನಿಗೆ ಒಡೆತನ ಹಾಗಾದ್ರೆ ಅನನ್ಯೋಪಿ ಅನ್ಯ ಶಬ್ದ ಪ್ರೋಚ್ಯತೆ ಯಾರು ಸದ್ಯಕ್ಕೆ ಈಗ ಭಗವಾನ್ ಅದರಿಂದ ವಿಷ್ಣು ಯಾಕೆ ಇದು ಐಶ್ವರ್ಯ ತಾಕತ್ತು ಐಶ್ವರ್ಯಾ ತಾಕತ್ತು ಅಂದ್ರೆ ಬೇಕಾದ್ರೆ ಹೇಳಿ ಅಂತ ರೀತಿಯಾದ ತಾಕತ್ತು ಇಷ್ಟೇ ಅಲ್ಲ ಏಕ ಬಹುರೂಪವಾನ್ ಒಬ್ಬನೇ ಭಗವಂತ ಎಷ್ಟು ರೂಪಗಳನ್ನು ತಾಳ್ತಾನೆ ಯೇಸು ರೂಪವೋ ಯಸೋದೆ ನಿನ್ನ ಮಗುವಿಗೆ ಅಂಥೇಳಿ ದಾಸರು ಹೇಳಿದಂತೆ ಕೃಷ್ಣ ಒಂದು ಮನೆಯಿಂದ ಒಂದು ಮನೆಗೆ ಈ ಮನೆಯದ್ದು ಬೆಣ್ಣೆ ತೆಗೆದು ಮುಗಿದು ಮತ್ತು ಆ ಮನೆಗೆ ಆ ಮನೆಯದ್ದು ಮುಗಿದು ಇನ್ನು ಮತ್ತೆ ಇನ್ನೊಂದು ಮನೆಗೆ ಅಂತ ಏನಾದರೂ ಹೋದದ್ದಿದ್ರೂ ಕೂಡ ಯಾಕೆ ಅಂದರೆ ನಿಮ್ಮ ಭಾಷೆಯಲ್ಲಿ ಒನ್ ಬೈ ಒನ್ ಅಂತ ಹೀಗೆ ಹೋದದ್ದಿದ್ರೂ ಕೂಡ ಯಾತಕ್ಕೆ ಅಂತಂದರೆ ತನ್ನ ಜೊತೆಗಿರತಕ್ಕಂಥ ಗೋಪಾಲಕರಿದ್ದಾರಲ್ಲ ಅವರಿಗೆ ಅನುಕೂಲ ಆಗಲಿ ಅಂತ ಹಾಗೆ ಮಾಡಿದೆ ಇಲ್ಲದೆ ಕೃಷ್ಣನ ಕ್ರಮ ಏನು ಅಂತಂದರೆ ಎಲ್ಲ ಮನೆಗೂ ಒಟ್ಟಿಗೆ ನುಗ್ಗುವುದು ಕೃಷ್ಣನ ಮನೆ ಗೊತ್ತಲ್ಲ ನಮಗೆ ಹದಿನಾರು ಸಾವಿರದ ನೂರು ಮನೆಗಳಿಗೆ ನಾರದರು ಭೇಟಿಗೆ ಅಂತ ಹೋದಾಗ ಕೃಷ್ಣ ನೋಡೋಣ ಇವರನ್ನೆಲ್ಲ ಹೇಗೆ ಸಂಭಾಳಿಸ್ತಾನೆ ಹೇಗೆ ನಿಭಾಯಿಸ್ತಾನೆ ನೋಡೋಣ ಅಂತೇಳಿ ಪರೀಕ್ಷೆಗೆ ನಾರದರು ಹೋದಾಗ ಕೃಷ್ಣ ಎಲ್ಲ ಮನೆಯಲ್ಲಿಯೂ ಕೂಡ ಇದ್ದ ಏಕ ಬಹುರೂಪವಾನ್ ಆದ್ರಿಂದಲೇ ಆ ಕೃಷ್ಣನ ಹದಿನಾರು ಸಾವಿರ ನೂರು ಹತ್ರ ಕೇಳ್ತಿದ್ರಂತೆ ಅವರವರ ಅಪ್ಪ ಅಮ್ಮಂದಿರೆಲ್ಲ ಹೇಗಿದ್ದಾರೆ ನಿಮ್ಮ ಯಜಮಾನರು ಅಂತ ಕೇಳ್ತಿದ್ರಂತೆ ಅವಾಗ ಹೆಣ್ಮಕ್ಳು ಉತ್ತರ ಕೊಡುವುದಂತೆ ಏನೋ ಚೆನ್ನಾಗಿದ್ದಾರೆ ನಮ್ಮನೆಯಲ್ಲ ನನ್ನ ಭಾರಿ ಚೆನ್ನಾಗಿ ನೋಡಿಕೊಳ್ತಾರೆ ಯಾವುದಕ್ಕೂ ಕೊರತೆ ಇಲ್ಲ ಮತ್ತೇನು ಮುಖ ಬಾಡಿದೆ ಇಲ್ಲ ಅವ್ರು ಯಾವಾಗಲೂ ನನ್ನ ಮನೆಯಲ್ಲೇ ಇರ್ತಾರೆ ನನ್ನ ತಂಗಿಯಂದ್ರೆ ಮನೆಗೆ ಹೋಗುವುದೇ ಇಲ್ಲ ಇಲ್ಲೇ ಇರ್ತಾರೆ ಇನ್ನೊಬ್ಬಳ ಕೇಳಿಬಿಟ್ರೆ ಅವಳು ಹೇಳೋದು ಹಾಗೇನೆ ನನ್ನ ಮನೆಯಲ್ಲೇ ಇರ್ತಾರೆ ಅಲ್ಲ ನನಗೆ ಸಂತೋಷವೇ ನನ್ನ ಮನೇಲಿ ಇರುವುದು ಆದರೆ ಪಾಪ ತಂಗಿಯನ್ನು ಕೂಡ ಆಗಿದ್ದಾರಲ್ಲ ನಮ್ಮ ಕೃಷ್ಣದೇವರು ಆದ್ದರಿಂದ ಅವರ ಹೋಗಬೇಕಿತ್ತಲ್ಲ ಅಂತ ಹಾಗಾದರೆ ಇದು ಏನು ಇದನ್ನೇ ಐಶ್ವರ್ಯಾ ಅಂತ ಕರೆದ್ರು ಏಕ ಬಹುರೂಪವಾನ್ ಇದು ಕೂಡ ನಮ್ಮಲ್ಲಿ ಉಂಟು ಆದರೆ ಏನು ಏಕಕಾಲದಲ್ಲಿ ಅಲ್ಲ ಎಟ್ ಎ ಟೈಮ್ ಅಲ್ಲ ಸೈಮಲ್ಟೇನಿಯಸ್ಲಿ ಅಲ್ಲ ಏನು ಅಂದರೆ ಒಂದೇ ದಿವಸ ಒಂದು ಐದಾರು ಕಾರ್ಯಕ್ರಮ ಅಲ್ವೋ ಐದಾರು ಕಾರ್ಯಕ್ರಮದವರು ಕೂಡ ಅವರೇನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಅಷ್ಟೂ ಜನ ನಮಗೆ ಬೇಕಾದವರು ನಮ್ಮ ಮನೆಗೆ ಬಂದು ಆಮಂತ್ರಣ ಕೊಟ್ಟಿದ್ದಾರೆ ಬರಬೇಕು ಒಂದು ಗಳಿಗೆ ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಅಂತ ನಮ್ಗೆ ತುಂಬ ಬೇಕಾದವರು ಆದ್ದರಿಂದ ಹೋಗಿಯೇ ಹೋಗ್ತೇವೆ ಒಬ್ಬರೇ ಇರುವುದು ನಾವು ಮನೆಯಲ್ಲಿ ಅಂತ ಭಾವಿಸೋಣ ಮತ್ತೆ ಹೆಂಡತಿ ಮಕ್ಕಳು ಎಲ್ಲಿಗೋ ತವರು ಹತ್ರವ್ರ ಮನೆಗೋ ಏನೋ ಕಳಿಸಿ ಕೊಟ್ಟಿದ್ದೇವೆ ಅಂತ ಭಾವಿಸೋಣ ಒಬ್ಬರೇ ಇರೋದು ನಾವು ಏನು ಮಾಡ್ತೇವೆ ಅಷ್ಟೂ ಕಾರ್ಯಕ್ರಮಕ್ಕೂ ಕೂಡ ನಾವು ಹಾಜರಾಗ್ತೇವಲ್ಲ ಅಟೆಂಡ್ ಆಗ್ತೇವಲ್ಲ ಆವಾಗ ಏನು ಏನಂತಾರೆ ಎಲ್ಲರೂ ಕೂಡ ಏನ್ರಿ ಇವರು ಒಬ್ಬರೇ ಅಷ್ಟು ಕಾರ್ಯಕ್ರಮಕ್ಕೆ ಹೋದರೂ ನೋಡಿ ಅಷ್ಟು ಕಾರ್ಯಕ್ರಮ ಹೋಗಿ ಅಟೆಂಡ್ ಆದರೂ ನೋಡಿ ಅಂತಾರೆ ಹಾಗಾದ್ರೆ ಏನಿದು ಏಕೋಪಿ ಬಹುರೂಪವಾ ಅನ್ನ ಇಷ್ಟೇ ವ್ಯತ್ಯಾಸ ದೇವರು ಏಕಕಾಲದಲ್ಲೇ ಎಲ್ಲ ಕಡೆಗೆ ಹೋಗ್ತಾನೆ ನಾವು ಹಾಗಲ್ಲ ಕಾಲ ಬೇರೆ ಬೇರೆ ಈಗ ಹತ್ತು ಗಂಟೆಗೆ ಇಲ್ಲಿ ಆದರೆ ಹನ್ನೆರಡು ಗಂಟೆಗೆ ಅಲ್ಲಿ ಒಂಬತ್ತು ಗಂಟೆಗೆ ಇಲ್ಲಿ ಏಳು ಗಂಟೆಗೆ ಅಲ್ಲಿ ಅಂತ ಹೇಳಿಕೊಂಡು ಕಾಲಭೇದೇನ ಒಬ್ರೇನು ಹಾಗಾದರೆ ಕಾಲಭೇದೇನ ಒಬ್ಬರೇ ಐದಾರು ಮನೆಗೆ ಸುತ್ತಿದ್ದಕ್ಕೇನೆ ನಮಗೆ ಗ್ರೇಟ್ ಅಂತ ಜನ ಹೇಳಬೇಕು ಅಂತಾದರೆ ಆ ಭಗವಂತನಿಗೆ ಏನು ಹೇಳಬೇಕು ಹೇಳಬೇಡ ಏಕಕಾಲದಲ್ಲಿ ಎಲ್ಲ ಮನೆಗೂ ನುಗ್ಗಬೇಕು ಅಂತಾದರೆ ಎಲ್ಲ ಕಾರ್ಯಕ್ರಮ ಹೋಗಬೇಕು ಅಂತ ಅವನಿಗೆ ಏನು ಹೇಳಬೇಡ ಅದನ್ನೇ ಏನು ಅಂತ ತಥಾ ಹಾಗೆಯೇ ಏಕ ಬಹುರೂಪವಾನ್ ಪ್ರೋಚ್ಯತೆ ಭಗವಾನ್ ವಿಷ್ಣು ಇದು ಯಾವುದರಿಂದ ಅವನಲ್ಲಿ ಐಶ್ವರ್ಯ ಇದ್ದದ್ದರಿಂದ ಆದ್ದರಿಂದ ಈಶ್ವರತ್ವ ಐಶ್ವರ್ಯ ಎನ್ನುವ ಶಬ್ದಕ್ಕೆ ಏನೆಲ್ಲ ಅರ್ಥಗಳು ಉಂಟೋ ಅಷ್ಟೂ ಅರ್ಥಗಳು ಯಾರಲ್ಲಿ ಕೂಡುತ್ತದೋ ಅವನನ್ನೇ ಭಗವಾನ್ ಎನ್ನುವ ಶಬ್ದದಿಂದ ಕರೆದ್ರು ಅದು ಕೂಡುವುದು ಯಾರಲ್ಲಿ ಭಗವಂತನಲ್ಲಿ ಒಬ್ಬನಲ್ಲೇ ಆದ್ದರಿಂದ ಐಶ್ವರ್ಯ ಸಮಗ್ರಸ್ಯ ಅದೇ ರೀತಿಯಲ್ಲಿ ಸಮಗ್ರಸ್ಯ ವೀರ್ಯಸ್ಯ ಅದೇ ರೀತಿಯಲ್ಲಿ ಸಮಗ್ರ ಯಶಸಃ ಐಶ್ವರ್ಯಸ್ಯ ಸಮಗ್ರೀರ್ಯ ಐಶ್ವರ್ಯ ಸ ಸಮಗ್ರ ಎಲ್ಲ ಕಡೆ ಇಟ್ಕೊಳ್ಬೇಕು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಸಮಗ್ರಸ್ಯ ಯಶ ಸಹ ಅಂತಂದರು ಏನು ಯಶಸ್ಸು ಯಶಸ್ಸು ಶಬ್ದಕ್ಕೆ ಕೀರ್ತಿ ಅಂತರ್ಥ ಸಾಮಾನ್ಯವಾದ ಅರ್ಥ ಕೀರ್ತಿ ಅಂತೇಳಿ ಏನು ಸಮಗ್ರ ಯಶಸ್ಸು ಯಾವ ವಿಷಯದಲ್ಲಿ ಬೇಕಾದರೂ ತೆಗೀರಿ ಅದರ ಪೂರ್ತಿ ಕೀರ್ತಿ ತಲುಪುವುದು ಭಗವಂತನಿಗೆ ಅದನ್ನೇ ಅಭಿಪ್ರಾಯ ಇಟ್ಟುಕೊಂಡು ಸಮಗ್ರ ಸಹ ಯಶಸ ಎನ್ನುವುದನ್ನಿಟ್ಟುಕೊಂಡು ಆಚಾರ್ಯ ಮದುವರು ದೇವತಾ ಮಂಡಲ ಅಖಂಡ ಮಂಡನಂ ಎನ್ನುವ ಶಬ್ದವನ್ನು ಆಚಾರ್ಯ ಮಧ್ಯರು ಪ್ರಯೋಗ ಮಾಡಿದ್ರು ಅದರಲ್ಲಿ ಏನರ್ಥ ಇದು ಎಲ್ಲವೂ ಬಂತು ಸಮಗ್ರಸ್ಯ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಸಮಗ್ರಸ್ಯ ಯಶ ಸಹ ಎಲ್ಲವೂ ಬಂತು ಅಂತ ಅದು ಅರ್ಥ ಗೊತ್ತು ತಾನೆ ದೇವತಾ ಮಂಡಲ ಅಖಂಡ ಮಂಡನಂ ನ ನ ಅದು ತಥ ದಧ ನ ಮಂಡನ ಮಂಡನ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ ದೇವತೆಗಳ ಸಮೂಹಕ್ಕೆ ಸಮಗ್ರವಾಗಿ ಅಲಂಕಾರ ಪ್ರಾಯನಾದವನು ದೇವತೆಗಳಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಒಂದೊಂದು ಗುಂಪು ಸೇರಿಕೊಂಡಿರುತ್ತಾರೆ ಯಾವ ದೇವತೆಗಳು ಒಂದೇ ವೃತ್ತಿಯಲ್ಲಿರತಕ್ಕಂತಹ ದೇವತೆಗಳು ಅದೊಂದು ಗುಂಪು ಇನ್ನೊಂದು ವೃತ್ತಿ ಆ ಅದರಲ್ಲೇ ಪರಿಣತರ ದೇವತೆಗಳು ಇನ್ನೊಂದು ಗುಂಪು ಇನ್ನೊಂದು ವೃತ್ತಿ ಅದರಲ್ಲೇ ಪರಿಣತರ ದೇವತೆಗಳು ಮತ್ತೊಂದು ಗುಂಪು ಹೀಗೆ ಅರವತ್ನಾಲ್ಕು ವಿದ್ಯೆಗಳು ಉಂಟಲ್ಲ ಅದೇ ರೀತಿಯಲ್ಲಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಳಗಿದವರು ದೇವ ಎಲ್ಲ ದೇವತೆಗಳು ಎಲ್ಲ ವಿದ್ಯೆಗಳಲ್ಲಿ ಪಳಗಿದವರೇ ಅದು ನಾವೀಗ ಸೊಮ್ಮ ನಮ್ಮ ಲೌಕಿಕ ದೃಷ್ಟಿಯಲ್ಲಿ ಮಾತಾಡುವುದು ಅಂತ ಉದಾಹರಣೆಗೆ ಹಾಡು ಅರವತ್ನಾಲ್ಕು ವಿದ್ಯೆಗಳ ಹಾಡುಗಾರಿಕೆ ಅಂತ ಅದು ಒಂದು ವಿದ್ಯೆ ತಾನೆ ಸರಿಯಾ ಹಾಡುಗಾರಿಕೆ ಚೆನ್ನಾಗಿ ಹಾಡತಕ್ಕಂತಹ ದೇವತೆಗಳದ್ದೇ ಒಂದು ಗುಂಪು ಅವರು ಒಂದು ಕಡೆ ಗುಂಪು ಸೇರಿಕೊಂಡು ಇನ್ನೊಂದು ಗುಂಪು ಒಳ್ಳೆ ಪ್ರವಚನಕಾರ ದೇವತೆಗಳದ್ದೇ ಒಂದು ಗುಂಪು ಮತ್ತೊಂದು ಗುಂಪು ಒಳ್ಳೆ ರೀತಿಯಲ್ಲಿ ತಬಲಾನೋ ಮೃದಂಗಾನೋ ಅಥವಾ ವೇಣುವೋ ವೀಣಾನೋ ಹೀಗೆ ಅನೇಕ ವಿದ್ಯೆಗಳಲ್ಲಿ ಅಡುಗೆ ವೃದ್ಧೆ ಬೇಕಾದರೆ ಆಗಿ ಅದು ಕೂಡ ಗೊತ್ತು ದೇವತೆಗಳಿಗೆ ಅಡುಗೆ ಮಾಡತಕ್ಕಂಥ ಕ್ರಮನೂ ಗೊತ್ತು ಹೀಗೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ದೇವತೆಗಳು ಆ ಆ ವಿದ್ಯೆಗೆ ಸಂಬಂಧಪಟ್ಟ ದೇವತೆಗಳು ಅಲ್ಲಲ್ಲಲ್ಲಲ್ಲಿ ಗುಂಪಾಗಿ ಕೂತಿರ್ತಾರೆ ಕೂತಿರು ಅದರ ಬಗ್ಗೆ ವಿಚಾರ ವಿಮರ್ಶೆ ಮಾಡಿಕೊಳ್ತಾ ಇರ್ತಾರೆ ಆಮೇಲೆ ಅವರಲ್ಲೂ ಮತ್ತೆ ಅವರಲ್ಲೇ ಏನು ಅಂತ ಬ ನೀನು ಚೆನ್ನಾಗಿ ಹಾಡ್ತಿ ದೇವರು ನಿನಗೆ ಒಳ್ಳೆಯ ಕಂಠ ಕೊಟ್ಟಿದ್ದಾನೆ ಅಂತ ಎಲ್ಲ ದೇವತೆಗಳು ಯಾರಿಗೂ ಒಬ್ಬನಿಗೆ ಹೇಳ್ತಾರೆ ಅಂತ ಭಾವಿಸೋಣ ಆ ದೇವತೆಗಳ ಮತ್ಸರ ಏನಿಲ್ಲ ಆದ್ದರಿಂದ ಇದ್ದದ್ದನ್ನು ಇದ್ದಾಗಿ ಚೆನ್ನಾಗಿ ಇನ್ನೊಬ್ಬನ ವಿದ್ಯೆಯನ್ನು ಚೆನ್ನಾಗಿ ಬಾಯಿ ತುಂಬ ಹಾಡ್ತಾರೆ ಹೊಗಳ್ತಾರೆ ಆದ್ದರಿಂದ ಸರಿ ಆಗದು ಹಾಡುವವರ ಗುಂಪ ಅಲ್ಲೆಲ್ಲ ಯಾರೋ ಒಬ್ಬ ಚೆನ್ನಾಗಿ ಹಾಡುವವನು ಈ ಥರ ದೇವತೆಗಳಿಗಿಂತ ಸರಿ ಆ ಇತರ ದೇವತೆಗಳೆಲ್ಲ ಸೇರಿಕೊಂಡು ಅವನಿಗೆ ಚೆನ್ನಾಗಿ ಹಾಡ್ತೀನಿ ಅಬ್ಬ ನಮ್ಮ ಹಾಡುಗಾರಿಕೆಗೆ ಒಳ್ಳೆಯ ಅಲಂಕಾರ ಪ್ರಾಯನಾದವ ಅಂತ ಹಾಗೆ ಉಪನ್ಯಾಸಕರ ಗುಂಪಲ್ಲಿ ಒಬ್ಬನಿಗೆ ಅದೇ ರೀತಿಯಲ್ಲಿ ಮೃದಂಗದ ಗುಂಪಲ್ಯೋ ವೇಣುನ ಗುಂಪಲ್ಯೋ ಅಥವಾ ಅಡಿಗೆಯವರ ಗುಂಪಲ್ಯೋ ಇನ್ನೂ ಒಳ್ಳೆಯ ಬಡಿಸುವವರ ಗುಂಪೋ ಅಥವಾ ಅದನ್ನು ವಿತರಣೆ ಮಾಡತಕ್ಕ ಮಾಡಿಸ್ತಕ್ಕಂಥ ವ್ಯವಸ್ಥಾಪಕ ಇದ್ದಾರಾ ಆ ಎಲ್ಲರೂ ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಬರೋಲ್ಲ ಒಂದು ಗುಂಪು ಹೀಗೆ ಎಲ್ಲ ಅವರವರು ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಒಬ್ಬನಿಗೆ ತಮ್ಮ ತಮ್ಮ ಗುಂಪಲ್ಲಿ ಒಬ್ಬೊಬ್ಬನಿಗೆ ಏನಂತಾರೆ ಚೆನ್ನಾಗಿ ನಿಂದು ವ್ಯವಸ್ಥೆ ಮಾಡ್ತೀಯಪ್ಪ ಅಂತ ಒಬ್ಬ ಚೆನ್ನಾಗಿ ವೇಣು ನುಡಿಸ್ತೀಯಪ್ಪ ಅಂತ ಒಬ್ಬ ಹೀಗೆಲ್ಲ ಆಯಿತು ನಡೀತಾ ಇದೆ ಅಷ್ಟೊತ್ತಿಗೆ ಬಂತು ಸವಾರಿ ನಮ್ಮದು ಮಹಾರಾಜರದ್ದು ಯಾರದು ದೇವರದ್ದು ಸವಾರಿ ಬಂತು ಅಲ್ಲಿ ಬಂದು ದೇವರು ಒಂದು ಸಭೆಗೆ ಬಂದ ಬಂದಾಗ ಸರಿ ಅವರೆಲ್ಲ ಯಾರೋ ಒಬ್ಬನನ್ನು ಕುರಿತು ಹೇಳ್ತಿದ್ರಲ್ಲ ನೀನು ಚೆನ್ನಾಗಿ ಹಾಡ್ತೀಯ ಹಾಗೆ ಹೀಗೆ ಅಂತ ದೇವರು ಬಂದು ಕೂತ ಏನು ಸಭೆ ಇದು ಅಂತ ಕೇಳಿದೆ ಇಲ್ಲ ನಾವೆಲ್ಲ ಹಾಡುವವರು ಹಾಡೋರು ನಮ್ಮ ನೋಡೋಣ ಹಾಡಿ ನೋಡೋಣ ಇಲ್ಲೆಲ್ಲ ನಮ್ಮಲ್ಲೆಲ್ಲ ಇವತ್ತು ಚೆನ್ನಾಗಿ ಹಾಡ್ತಾನೆ ಸರಿ ಹಾಗಾದ್ರೆ ಅವನೇ ಹಾಡಲಿ ಅಂತ ದೇವರಂದ ಅವ ಹಾಡಿದ ಹಾಡಿದ ಮೇಲೆ ಅಂದ್ರಂತೆ ದೇವತೆಗಳು ನೀನೊಂದು ಹಾಡಿದೆ ಚೆನ್ನಾಗಿತ್ತು ಅಂತ ಸರಿ ದೇವರು ಹಾಡಿದ ದೇವ್ರದ ಹಾಡು ಮುಗಿದ ಕೂಡ್ಡೆ ಎಲ್ಲರಂದ್ರಂತೆ ಇಷ್ಟ ತನಕ ಹಾಡುವವರ ನಮ್ಮ ಗುಂಪಲ್ಲಿ ನಾವು ಇವನನ್ನು ನಮ್ಮ ಗುಂಪಿಗೆ ಅಲಂಕಾರದಂತೆ ಇರುವವ ಅಂತ ಅಂದಿದ್ದೆವು ಈಗ ಆ ಅಲಂಕಾರ ಪಟ್ಟವನಿಗೆ ಹೋಯ್ತು ನಿನಗೆ ಭಗವನ್ ನಿನಗೆ ಅಂತ ಹೀಗೆಯೇ ಎಲ್ಲ ಗುಂಪುಗಳನ್ನು ವಿಚಾರಿಸಿಕೊಂಡು ಭಗವಂತ ಹೋಗುವಾಗ ಆ ಆ ಗುಂಪಿನಲ್ಲಿ ಯಾರೋ ಒಬ್ಬ ಪ್ರಧಾನ ಆಗಿದ್ದ ದೇವರು ಬರುವ ತನಕ ಪ್ರಧಾ ಅವನೇ ಪ್ರಧಾನಾಗಿ ಅಲಂಕಾರನಾಗಿದ್ದ ಮಂಡನನಾಗಿದ್ದ ದೇವರು ಬಂದರೆ ಆ ಮಂಡನ ಅಲಂಕಾರ ದೇವರಿಗೆ ಬಂತು ಆದ್ದರಿಂದ ಆಚಾರ್ಯರು ಇದನ್ನೆಲ್ಲ ನೋಡಿಕೊಂಡು ದೇವತಾ ಮಂಡಲ ಅಖಂಡ ಸಮಗ್ರವಾಗಿ ದೇವರಲ್ಲಿ ಹಾಡಿದ ಅಲ್ವೋ ಸರಿ ಮೇಲೆ ಮತ್ತೊಬ್ಬ ಯಾರೋ ಒಬ್ಬ ದೇವತೆ ಅಲ್ಲಿಗೆ ಬಂದ ಹಾ ನೀನೊಂದು ಹಾಡ್ತೀಯ ಅಂತ ಈ ತರ ದೇವತೆಗಳು ಕೇಳಿದ್ರೆ ಅಥವಾ ಬಂದವನೇ ಕೇಳಿದೆ ನಾನೊಂದು ಹಾಡ್ಲು ಅಂತ ಕೇಳಿದ ಸರಿ ಆಯ್ತು ಅಂತೇಳಿ ಹೇಳಿ ಹಾಡ್ಲಿಕ್ಕೆ ಶುರು ಮಾಡಿದ ಏನು ಹಾಡಿದ್ರು ಕೂಡ ಆ ಅಲಂಕಾರ ಪಟ್ಟ ದೇವರಿಂದ ತಪ್ಪಿ ಹೋಗಿ ಇವನಿಗೆ ಬಂದೇ ಇಲ್ಲ ಅಖಂಡ ಸಮಗ್ರವಾಗಿ ದೇವರಲ್ಲೇ ಉಳ್ಕೊಂಡಿತು ದೇವತಾ ಮಂಡಲ ಅಖಂಡ ಮಂಡನಂ ಅಂತ ಹೇಳಿ ಆಚಾರ್ಯ ಮದ್ದರು ಹೇಳಿದಂತೆ ಇದಕ್ಕೊಂದು ನಿದರ್ಶನ ಒಳ್ಳೆಯದುಂಟಲ್ಲ ಏನು ಅಂತಂದ್ರೆ ಆ ಜರಾಸಂಧ ಪ್ರಭೃತ್ತಿಗಳು ಕುಂಡಿನಪುರಕ್ಕೆ ಹೋಗಿ ಭೀಷ್ಮಕರಾಜನ ಮಗಳಾದ ರುಗ್ಮಿಣಿಗೆ ಸ್ವಯಂವರ ಎಲ್ಲ ವ್ಯವಸ್ಥೆ ಆಗಿತ್ತಲ್ಲ ರುಗ್ಮಿ ಸ್ವಯಂವರ ಮಾಡುವುದು ತನ್ನ ತಂಗಿಗೆ ಸ್ವಯಂವರ ಮಾಡುವುದು ಆದಾಗ ಎಲ್ಲ ರಾಜರುಗಳು ಜರಾಸಂಧ ಸಾಲ್ವ ಆಮೇಲೆ ಶಿಶುಪಾಲ ದಂತವಕ್ರ ಅಂತ ಯಾರೆಲ್ಲ ದುಷ್ಟ ರಾಜರುಗಳಿದ್ದಾರೆ ಅವರೆಲ್ಲ ಸೇರಿದ್ರು ಯಾವ ಭಾರಿ ಭಾರಿ ಪ್ರಚಂಡ ಪ್ರಚಂಡ ರಾಜರುಗಳು ಅವರೆಲ್ಲ ಭುಜಬಲದಲ್ಲಿ ಹಬ್ಬ ಜರಾಸಂದ ಆ ಸಭೆಗೆ ಅಲಂಕಾರ ಪ್ರಾಯ ಮಂಡನ ಅಲ್ವೋ ಇದೆಲ್ಲ ತುಂಬಿದ ಸಭೆ ಆಗಿತ್ತು ಏನೋ ವಿಚಾರ ಮಾಡ್ತಾ ಇದ್ರು ಆ ಸಭೆಗೆ ಕೃಷ್ಣನು ಕೂಡ ಗರುಡ ಮೇಲೆ ಕೂತ್ಕೊಂಡು ಬರ್ರನೇ ಬಂದ ಗರುಡನ ರೆಕ್ಕೆಯ ಗಾಳಿಗೆನೇ ಕುರ್ಚಿಯಲ್ಲಿ ಕೂತಿರತಕ್ಕಂಥ ಜರಾಸಂಧಗಳು ತಪ ತಪ ತಲೆಗೆಲೆಗಳಂತೆ ಕೆಳಗೆ ಬಿದ್ದು ಬಿಟ್ಟರು ಆಮೇಲೆ ಎದ್ದು ಕುರ್ಚಿಯಲ್ಲಿ ಕೂತ್ಕೊಂಡು ಜರಾಸಂಧ ಅಂದ ಅಂತೆ ಕೃಷ್ಣನ ವಾಹನವಾದ ಗರುಡನ ಗಾಳಿಯನ್ನೇ ಎದುರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತೆ ಇನ್ನು ಕೃಷ್ಣನ ಎದುರಿಸು ನಾವು ಹೌದಾ ಅಂತ ಇದೊಂದು ಪ್ರಶ್ನಾರ್ಥಕ ಚಿಹ್ನೆ ಇಟ್ಟುಬಿಟ್ಟ ಜರಾಸಂಧ ಏನಾಯ್ತು ಹಾಗಾದ್ರೆ ಇವರೆಲ್ಲ ಬಲಿಷ್ಠ ರಾಜರುಗಳಲ್ಲೂ ಅಷ್ಟರ ತನಕ ಜರಾಸಂಧ ಬಹುಪರ ನೀನೇ ಬಲಿಷ್ಠ ಹಾಗೆ ಹೀಗೆ ಅಂತ ಹೇಳಿ ಘೋಷಣೆ ಮಾಡ್ತಿದ್ರಲ್ಲ ಆ ಸಭೆಗೆ ಕೃಷ್ಣ ಬಂದ ಆ ಅಖಂಡ ಮಂಡನ ಕೃಷ್ಣನಿಗೆ ಹೋಗಿಬಿಡ್ತು ಅಂತ ಈ ರೀತಿಯಲ್ಲಿ ಆಚಾರ್ಯ ಆಚಾರ್ಯಮದ್ದುರು ಏನಂದ್ರು ದೇವತಾ ಮಂಡಲ ಅಖಂಡ ಮಂಡನಂ ಎನ್ನುವ ಶಬ್ದದಿಂದ ಇಷ್ಟು ಎಲ್ಲವನ್ನು ಕೂಡ ಸೇರಿಸಿಬಿಟ್ಟರು ಐಶ್ವರ್ಯ ಸಮಗ್ರಸ್ಯ ವೀರ್ಯ ಯಶ ಸಹ ಜ್ಞಾನ ಶ್ರೀಯ ಜ್ಞಾನ ವೈರಾಗ್ಯ ಎಲ್ಲವನ್ನು ಆಚಾರ್ಯರು ಸೇರಿಸಿಬಿಟ್ಟು ದೇವತಾ ಮಂಡಲ ಅಖಂಡ ಮಂಡನಂ ಎನ್ನುವ ಶಬ್ದದಿಂದ ಆಚಾರ್ಯಮದ್ದುರು ಉಲ್ಲೇಖ ಮಾಡಿದರು ಸದ್ಯಕ್ಕೆ ಈಗ ಬೇಕಾದದ್ದೇನು ಯಶಃ ಸಮಗ್ರವಾದ ಯಶಸ್ಸು ಭಗವಂತನಿಗೆ ಇರುವಷ್ಟು ಒಂದು ಯಶಸ್ಸು ಬೇರೆ ಯಾವ ಲಕ್ಷ್ಮಿಗೂ ಕೂಡ ಇಲ್ಲ ಲಕ್ಷ್ಮಿಗೆ ಇಲ್ಲ ಅಂತಂದರೆ ನೀನು ಬ್ರಹ್ಮಾದಿಗಳಿಗಿಲ್ಲ ಅಂತ ಏನು ಹೇಳ್ತಕ್ಕದ್ದು ಏನು ಯಶಸ್ಸು ಅಂತ ನಾವು ಸಾಮಾನ್ಯವಾಗಿ ಕೀರ್ತಿ ಎನ್ನುವ ಶಬ್ದದಿಂದ ಕರೀತೇವೆ ಅದನ್ನು ಆದರೆ ಆಚಾರ್ಯ ಮಧ್ವರಂತಾರೆ ಕೀರ್ತಿ ಮತ್ತು ಯಶಸ್ಸು ಎರಡಕ್ಕೂ ಕೂಡ ಅರ್ಥ ವ್ಯತ್ಯಾಸ ಉಂಟು ಅಂತಾರೆ ಏನು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಆಚಾರ್ಯರು ಕೀರ್ತಿ ಅಂತಂದರೆ ಎದುರಿಗೆ ನಿಂತುಕೊಂಡು ಕೀರ್ತಾನೆ ನಮ್ಮ ಎದುರಿಗೆ ನಿಂತುಕೊಂಡು ಅವನು ನಮ್ಮ ಗುಣಗಳನ್ನೆಲ್ಲ ಗಾನ ಮಾಡುವುದು ಅದಕ್ಕೆ ಏನು ಹೇಳಿದ್ರು ಹೆಸರು ಕೀರ್ತಿ ಅಂತ ಹೆಸರು ನಮ್ಮ ಒಳ್ಳೆತನ ಅಂತ ಏನುಂಟು ಅದನ್ನೆಲ್ಲ ಬಾಯಿ ತುಂಬ ನಮ್ಮ ಮುಂದೆ ಹೊಗಳ್ತು ನೀವು ಹಾಗೆ ಅವನಿಗೇನು ನಮ್ಮಿಂದ ಕೆಲಸ ಆಗಬೇಕಾಗಿದೆ ಆ ದೃಷ್ಟಿಯಿಂದ ಇದ್ದಿರ್ಬೋದು ಅದೇ ಅವನೇ ಮತ್ತೆ ಕೆಲಸ ಆದ್ಮೇಲೆ ನಮ್ಮ ಹಿಂದೆ ನಮಗೆ ಬೈವವನೇ ಹಾಗಾದರೆ ನಮ್ಮ ಎದುರಿಗೆ ನಿಂತುಕೊಂಡು ನಾವು ಮಾಡಿರತಕ್ಕಂಥ ಚಟುವಟಿಕೆಗಳನ್ನೆಲ್ಲ ನಮಗೆ ಕೇಳಿಸುವಂತೆ ನಮ್ಮ ಮುಂದೇನೆ ಯಾರು ಹೇಳ್ತಾನಲ್ಲ ಆ ಇದಕ್ಕೆ ಕೀರ್ತಿ ಅಂತ ಹೆಸರು ಅದು ಯಾರೇ ಬರಲಿ ಯಾರೇ ಬಂದು ಅಂತೂ ನಮ್ಮ ಎದುರಿಗೆ ಅವಹೊಗಳ ಬೇಕು ಹಾಗಿದ್ರೆ ಅದನ್ನು ಕೀರ್ತಿ ಅಂತ ಹೇಳ್ತಾರೆ ಯಶಸ್ಸು ಅಂದರೆ ಏನು ದಿಕ್ಷು ಯಾನಾತು ಯಶಃ ದಶ ದಿಕ್ಕುಗಳಿಗೆ ನಮ್ಮ ಕೀರ್ತಿಯೇ ದಶ ದಿಕ್ಕುಗಳಿಗೆ ನಮ್ಮ ಕೀರ್ತಿ ಹೋಯಿತು ಅಂತಂದರೆ ಆವಾಗ ಅದನ್ನು ಯಶಸ್ಸು ಎನ್ನುವ ಶಬ್ದದಿಂದ ಕರೀತಾರೆ ಯದ್ಯಪಿ ನಮ್ಮದು ಒಳ್ಳೆಯ ಕೆಲಸಗಳು ನಮ್ಮ ಎದುರಿಗೆ ನಮ್ಮ ಒಳ್ಳೆಯ ಕೆಲಸಗಳನ್ನು ಹೇಳಿದರೆ ಅದಕ್ಕೆ ಕೀರ್ತಿ ಅಂತ ಹೆಸರು ನಾವು ಮಾಡಿದ ಒಳ್ಳೆಯ ಕೆಲಸ ನಮ್ಮ ಹಿಂದಿನಿಂದ ಹೇಳಿದರೆ ಅದಕ್ಕೆ ಯಶಸ್ಸು ಅಂತ ಹೆಸರು ಹಿಂದಿ ತನಕ ಹೋಯ್ತಲ್ಲ ದಿಕ್ಷು ನಾವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದೇವೆ ಏನಾಯಿತು ದಕ್ಷಿಣ ದಿಕ್ಕಿಗೆ ಹೋಯಿತು ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತರೆ ನಮ್ಮ ಹಿಂದಿನ ಹೇಳ್ತಾರೆ ಉತ್ತರ ದಿಕ್ಕಿನಲ್ಲಿ ಹೀಗೆ ಪಶ್ಚಿಮ ಪೂರ್ವ ಉಳಿದ ನಾಲ್ಕು ಮೇಲೆ ಕೆಳಗೆ ಅಂತೇಳಿ ಹೀಗೆ ದಿಕ್ಷು ಯಾನಾತಂದರೆ ಒಟ್ಟಿಗೆ ಅಭಿಪ್ರಾಯ ಏನು ಅಂತಂದರೆ ನಮ್ಮ ಹಿಂದಿನಿಂದಲೂ ಕೂಡ ಅಂದರೆ ನಾವು ಇಲ್ಲದಿರುವಾಗಲೂ ಕೂಡ ನಮ್ಮ ಸಮಕ್ಷಮದಲ್ಲಿ ಮಾತ್ರ ಅಲ್ಲದೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಾವು ಮಾಡಿದ ಮಾಡುವ ಒಳ್ಳೆಯ ಕೆಲಸಗಳನ್ನು ಹೇಳುವುದುಂಟಲ್ಲ ಅದನ್ನು ಯಶಃ ಎನ್ನತಕ್ಕಂಥ ಶಬ್ದದಿಂದ ಕರೀತೇವೆ ಯದ್ಯಪಿ ಒಳ್ಳೆಯ ಕೆಲಸಗಳೇ ಅದು ಎದುರಿಗೆ ಹೇಳಿದ್ರೆ ಅದಕ್ಕೆ ಕೀರ್ತಿ ಅಂತ ಹೆಸರು ನಮ್ಮ ಹಿಂದಿನಿಂದ ಹೇಳಿದರೆ ಅದಕ್ಕೆ ಯಶಸ್ಸು ಅಂತ ಹೆಸರು ಒಂದೇ ಹಿಟ್ಟು ರುಬ್ಬಿದ್ದು ಅದನ್ನು ನೀವು ಕಾವಲಿಯಲ್ಲಿ ಹಾಕಿ ಬಿಡಿಸಿದ್ರೆ ಅದಕ್ಕೆ ದೋಸೆ ಅಂತ ಹೆಸರು ಆಮೇಲೆ ಮತ್ತೊಂದು ತಟ್ಟೆ ಉಂಟಲ್ಲ ತಟ್ಟೆಯಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಅದಕ್ಕೆ ಇಡ್ಲಿ ಅಂತ ಹೆಸರು ಎದ್ದಪ್ಪ ಒಂದೇ ಇದು ಹಿಟ್ಟು ರುಬ್ಬಿಟ್ಟದ್ದು ಒಂದೇ ಹಿಟ್ಟು ಅದನ್ನು ಆಕಾರ ಬೇರೆ ಬೇರೆ ಇದ್ದಂತೆ ಅದೇ ರೀತಿಯಲ್ಲಿ ನಾವು ಮಾಡಿದ ಕೆಲಸಗಳು ಹಿಂದೆ ಮುಂದೆ ಮುಂದೆ ಆದರೆ ಕೀರ್ತಿ ಹಿಂದೆ ಆದರೆ ಯಶಸ್ಸು ಆದ್ದರಿಂದ ಸಮಗ್ರವಾದ ಕೀರ್ತಿ ಉಂಟು ಅಂದರೆ ನಿನ್ನ ಬಗ್ಗೆ ದೇವಸ್ಥಾನದಲ್ಲಿ ಮಾತ್ರ ಅಲ್ಲದೆ ದೇವಸ್ಥಾನದಲ್ಲಿ ಪ್ರತಿಮೆ ಮುಂದೆ ನಾವು ದೇವರ ಒಳ್ಳೆಯ ಕೆಲಸ ಹೇಳ್ತಾ ಬಂದರೆ ಅದು ಕೀರ್ತಿ ಅಂತಾಯಿತು ಮತ್ತು ಏ ಹೇಗಿರ್ತಾರೆ ಗೊತ್ತಾ ಕೆಲವರು ದೇವಸ್ಥಾನಕ್ಕೆ ಹೋಗುವಾಗ ಮಾತ್ರ ವಿಶ್ವಂಭಿಷ್ಣರು ಷಟ್ಕಾರರು ಭೂತಭವ್ಯ ಭಗವತ್ ಪ್ರಭು ಅಥವಾ ಕೃಷ್ಣಾಷ್ಟಮಿ ದಿವಸ ಮಾತ್ರ ಶ್ರೀ ಕೃಷ್ಣ ಕಮಲಾನಾಥೋ ಅಥವಾ ವೆಂಕಟೇಶನ ದರ್ಶನಕ್ಕೆ ಹೋಗುವಾಗ ಮಾತ್ರ ವೆಂಕಟೇಶೋ ವಾಸುದೇವ ಅಂತ ಇಷ್ಟೇ ಅಲ್ಲ ಮತ್ತು ಯಾವಾಗಲೂ ಕೂಡ ಆ ತಿರುಪತಿ ತಿಮ್ಮಪ್ಪನ ಹಿಂದಿನ ಭಾಗದಲ್ಲಿಯೂ ಕೂಡ ಹೋದರೆ ಅಥವಾ ಕೃಷ್ಣ ಆಗಲಿ ರಾಮಚಂದ್ರ ಆಗಲಿ ಯಾರೇ ಆಗಲಿ ಅದು ದೇವರಿಗೆ ಮಾತ್ರ ಅಂತಲ್ಲ ಎಲ್ಲ ಕಡೆಯೂ ಕೂಡ ಅಂತೂ ದೇವರಿಗಾಗುವಾಗ ಮಾತ್ರ ನಾವು ಹಾರೆ ದಾಸರು ಕೂಡ ಹೇಳಿ ಹೇಳಿದ್ದೇನು ಹರಿಸ್ಮರಣೆ ಮಾಡೋ ನಿರಂತರ ಅಂಥೇಳಿ ವಾಯುಸ್ಮರಣೆ ಅಥವಾ ಬ್ರಹ್ಮಸ್ಮರಣೆ ಇಂದ್ರಸ್ಮರಣೆ ಚಂದ್ರಸ್ಮರಣೆ ಸ್ಮರಣೆ ವಾದಿರಾಜರ ಸ್ಮರಣೆ ಇದರಲ್ಲಿ ಏನು ಹೇಳಲಿಲ್ಲ ಹರಿಸ್ಮರಣೆ ಮಾಡೋ ನಿರಂತರ ಅಂದರೆ ಏನರ್ಥ ದೇವರ ಪ್ರತಿಮೆ ಎದುರಿಗಿರುವಾಗ ಮಾತ್ರ ಮಂತ್ರ ಹೇಳುವುದಲ್ಲ ನಾವು ದೇವರ ಪ್ರತಿಮೆಯಿಂದ ಹಿಂದೆ ಆಚೆ ಈಚೆಯಲ್ಲಿ ಹೋದಾಗಲೂ ಕೂಡ ಸದಾ ಮಂತ್ರಗಳು ಹರಿಸ್ಮರಣೆ ನಮ್ಮಿಂದ ಆಗ್ತಾನೇ ಇರಬೇಕು ಹಾಗಾದರೆ ಒಂದು ಹರಿಯ ಬಗ್ಗೆ ನಾವು ಸ್ಮರಣೆ ಮಾಡುವಷ್ಟು ಬೇರೆಯವರ ಬಗ್ಗೆ ಯಾರ್ದು ಕೂಡ ಸ್ಮರಣೆ ಮಾಡೋಲ್ಲ ಹಾಗಾದ್ರೆ ಸಮಗ್ರವಾದ ಒಂದೊಂದು ಉಸಿರಿಗೂ ಉಸಿರು ಒಳಗೊಳ್ಳುವಾಗ ಹೊರಗೆ ಬಿಡುವಾಗ ಎಲ್ಲ ಹರಿ 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 ಅಂತ ಹೇಳಿಕೊಂಡು ನಾವು ಇರುವುದಕ್ಕೆ ಇಷ್ಟು ಬೇರೆ ಯಾರಿಗಾದ್ರೂ ಉಂಟಾ ಈ ರೀತಿಯಾದ ಯಶಸ್ಸು ಬೇರೆ ಯಾರಿಗಾದ್ರೂ ಉಂಟಾ ಈ ರೀತಿಯಾಗಿರತಕ್ಕಂತಹ ಸ್ಮರಣೆ ಒಂದೊಂದು ನಾಮವು ಕೂಡ ಭಗವಂತನದ್ದು ಒಂದೊಂದು ಕೀರ್ತಿಯೇ ತಾನೆ ಒಂದೊಂದು ನಾಮವು ಕೂಡ ದೇವರದ್ದು ಒಂದೊಂದು ಕೆಲಸಗಳು ಹೇಳ್ತಾರೆ ತಾನೆ ಒಂದೊಂದು ಶಕ್ತಿಯನ್ನು ಹೇಳ್ತಾರೆ ತಾನೆ ಹಾಗಾದ್ರೆ ಆ ಶಕ್ತಿಯನ್ನು ಹೇಳ್ತಕ್ಕಂತಹ ನಾಮಗಳ ಉಚ್ಚಾರಣೆ ದೇವಸ್ಥಾನಕ್ಕೆ ಹೋಗಿ ಪ್ರತಿಮೆ ಮುಂದೆ ನಿಂತಾಗ ಮಾತ್ರ ಅಲ್ಲ ದೇವಸ್ಥಾನ ಹೊರಗೆ ಬಂದ ಮೇಲೂ ಕೂಡ ನಾವು ದೇವರದ್ದೇ ಮಾಡ್ತಾ ಇರ್ತೇವಲ್ಲ ಬೇರೆಯವ್ರ್ ಮಾಡುವುದಿಲ್ಲಲ್ಲ ಇದನ್ನೇ ಸಮಗ್ರವಾದ ಯಶಸ್ಸು ಎನ್ನುವ ಶಬ್ದದಿಂದ ಕರೆದಿದ್ದಾರೆ ಹಾಗಾದ್ರೆ ವಟ್ ಶ ಅದು ನಿನ್ನಲ್ಲಿ ಉಂಟಪ್ಪ ಆ ಆರು ಗುಣಗಳಲ್ಲಿ ಮೂರನೇದ್ದಾದ ಯಾವುದು ವಿ ಇದು ಯಶಸ್ಸು ಎನ್ನತಕ್ಕಂತಹದ್ದು ಅದು ನಿನ್ನಿಂದ ಅಭಿನ್ನವಾಗಿ ಉಂಟು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ